ಪಬ್ಲಿಸಿಟಿ ಬೆಂಗಳೂರು ಸಿಟಿಲಿ ಬಾವುಟ ಫ್ಲೆಕ್ಸ್ಗಳೆಲ್ಲ ಹಾಕಿದ್ರು. ಬೇರೆಯವ್ರು ಯಾರು ಕಾಂಗ್ರೆಸ್ ಅವ್ರು ಹಾಕಿದ್ರೆ ಅವ್ರ ಮೇಲೆಲ್ಲ ಕೇಸ್ ಹಾಕ್ತಾರೆ. ಯಾವುದು 14 ನಗರಗಳಲ್ಲಿ ನಮ್ಮ ಕಾಂಗ್ರೆಸ್ ಕಚೇರಿಲಿ ಅವ್ನು ಬೋರ್ಡ್ ಹಾಕೊಂಡಿದ್ದೆ ಒಳಗಡೆ, ಅದಕ್ಕೆ ನೋಟಿಸ್ ಇಶ್ಯೂ ಮಾಡೋದು. ಈ ಬೆಂಗಳೂರು ನಗರದಲ್ಲಿ ಯಾಕೆ ಕಾರ್ಪೊರೇಷನ್ ಕಮಿಷನರ್ ಆಗಲಿ ಪೊಲೀಸ್ ಕಮಿಷನರ್ ನೋಟಿಸ್ ಇಶ್ಯೂ ಮಾಡಿಲ್ಲ ಬಿಜೆಪಿ? ನಮಗೆ ಕಾಂಗ್ರೆಸ್ಗೆ ಇದ್ರ ಕಿತ್ತಾಕಿ ಅಂತ ನೋಟಿಸ್ ಪದ್ಮನಗರದಲ್ಲಿ ಕಾಂಗ್ರೆಸ್ ಕಚೇರಿ ಒಳಗಡೆ ಅವ್ರು ಕಟ್ಔಟ್ ಹಾಕೊಂಡಿದ್ರೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಸರ್, ತಪ್ಪದು ಕಾನೂನು ಪ್ರಕೋಷ್ಠ ಇದೆ ಸರ್, ಈ ಥರ ವಿಚಾರಗಳು ಯಾವತ್ತೂ ನಿಮ್ಮ ಕಾನೂನು ಪ್ರಕೋಷ್ಠ ಕಾನೂನು ರೀತಿಯ ಹೋರಾಟವನ್ನು ಮಾಡಿದೆ? ಯಾಕಂತ ಹೇಳಿದ್ರೆ ಈಗ ಅವ್ರದ್ದೇ ಸರ್ಕಾರ ಇದೆ, ಅವ್ರು ದಬ್ಬಾಳಿಕೆ ಮಾಡ್ತಿರೋದು ನೀವು ಹೇಳ್ತೀರಾ, ನಿಮ್ಮ ಕಾನೂನು ಪ್ರಕೋಷ್ಠ ಇದೆ ಅವ್ರು ಏನು ಮಾಡ್ತಾರೆ ಸರ್? ಈ ಥರದ್ದು ಬಂದಾಗ ಶಿಶು ಈಗ ಕೋವಿಡ್ ವಿಚಾರ ಬಂತು ಸರ್, ಅವರು ಅದನ್ನ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದ್ರು, ನಿಮ್ಮವ್ರು ಯಾರು ಇದು ಮಾಡಲಿಲ್ಲ, ನಿಮ್ಮ ಮೇಲೆ ಕೇಸ್ ಹಾಕಿದ್ರು. ನಿಮ್ಗೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ವಾ? ಯಾವ್ದಾದ್ರು ಅವರು ಈ ರೀತಿ ಕಾನೂನ ದುರುಪಯೋಗ ಮಾಡಿಕೊಂಡು ಅವ್ರ ಮೇಲೆ ಕೇಸ್ ಹಾಕಿಲ್ಲ. ನಾವು ನ್ಯಾಯಾಲಯವರೆಗೆ ಹೋಗೋಣ ಸರ್. ವ್ಯವಸ್ಥೆ ಹೇಳ್ತೀರಾ, ಇದುವರೆಗೆ ಕೋವಿಡ್ ವಿಚಾರದಲ್ಲಿ ಕೂಡ ನೀವು ಕಾನೂನು ಮಾಡ್ತಾ ಪತ್ರಗಳೆಲ್ಲ ಸುಮಾರು ಬಂದಿದ್ದೀವಿ. ಕಾನೂನು ವ್ಯವಸ್ಥೆ ಈಗ ಶಿವಮೊಗ್ಗದ ಹೇಳಿದೆ ಸರ್, ಇಶ್ಯೂ ಈಶ್ವರಪ್ಪದು ಒಬ್ಬ ಮಿನಿಸ್ಟರ್ 144 ಸೆಕ್ಷನ್ ಬ್ರೇಕ್ ಮಾಡೋದು, ತಾವ್ಯಾರು ಸುರ ಕಾನೂನು ಹೋರಾಟ ಮಾಡಲೇ ಇಲ್ಲ, ಬರೀ ಹೇಳಿಕೆ ಮಾಡಿದೀವಿ ಬ್ರೇಕ್, ಬರೀ ಕಾನೂನು ಬ್ರೇಕ್ ಮಾಡಿಲ್ಲ, ಲೂಟಿ ಮಾಡಿಸೋದು ಜನರ ಆಸ್ತಿ ಪಾಸ್ತಿನ ಲೂಟಿ ಮಾಡಿಸೋದು. ಅದು ಅಲ್ಲಿ ಎಸ್ ಪಿ ಡಿ ಜಿ ಪಿ ಯಾರು ಕೂಡ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಶಿಕ್ಷಣ ಸಚಿವರು ಬಂದು ಅಶೋಕ್ ಅವರು ಅವರೇ ನೇತೃತ್ವ ವಹಿಸ್ಕೊಂಡು, ನಮ್ಮ ಸಿದ್ದರಾಮಯ್ಯ ಕಾಲದಲ್ಲಿ 150 ತಪ್ಪುಗಳಿತ್ತು, ಅದನ್ನು ಸರಿಪಡಿಸಿದ್ರೆ ನಮ್ಮ ಕಾಲದಲ್ಲಿ 8 ರಿಂದ 10 ತಪ್ಪು ಸರಿ ತಪ್ಪಿತ್ತು, ಸರಿಪಡಿಸಿದ್ದೀವಿ, ವಾಪಸ್ ಪಡೆಯಲ್ಲ ಅಂತ ಹೇಳಿ ಸಪ್ರೇಟ್ ಮಾತಾಡಲ್ಲ. ಸಿದ್ದರಾಮಯ್ಯ ಕಾಲದಲ್ಲಿ ತಪ್ಪಿತ್ತು ಅಂತಂದ್ರೆ ಅವತ್ತು ಇವರು ಏನು ಬಾಯ ಕುಚ್ಕೊಂಡಿದ್ರು, ಹೊಲ್ಕೊಂಡಿದ್ರು ಬಾಯಿಗೆ, ಇನ್ನೇನು ದಬ್ಬಬೇಕ ಈ ಒಟ್ಟು ಹೊಲ್ಕೊಂಡಿರುತ್ತೆ, ಅವತ್ತೇ ಬಾಯಿಗೆ ಸ್ಟಿಚ್ ಮಾಡ್ಕೊಂಡಿದ್ರು. ತಪ್ಪಿದ್ರೆ ಹೇಳ್ಬೋದಾಯ್ತು. ಇವತ್ತು ನಾವು ಹೆಂಗೆ ಹೇಳ್ತಾ ಇದೀವಿ, ಜನ ಹೆಂಗೆ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಅವ್ರಿಗಿನ್ನ ಜನನೇ ದಂಗೆ ಇದ್ದಿದ್ದೀವಿ. ಥ್ಯಾಂಕ್ ಯು.